ನೀವು ಚೆನ್ನಾಗಿದ್ದಾಗಲೇ ನಿಮ್ಮ ಕಾಲಿಗೆ ಕಲ್ಲು ಹೊಡಿತಾರೆ, ನೀವು ಹೆಸರು ಮಾಡಿದಾಗಲೇ ನಿಮಗೆ ಕೆಸರಿಸ್ತಾರೆ. ಯಾಕೆ ಅಂದರೆ ಅವ್ರಿಗೆ ನಿಮ್ಮನ್ನು ಕಂಡ್ರೆ ಆಗ್ತಾ ಇರಲ್ಲ. ಅವ್ರು ಯಾರು ಅಂದರೆ ನಿಮ್ಮ ಸುತ್ತಾನೇ ಇರ್ತಾರೆ, ಯಾವಾಗ್ಲೂ ನಿಮ್ಮ ಜೊತೆಯಲ್ಲಿರೋರೆ ನಿಮಗೆ ನೋಡೋದಕ್ಕೆ. ನಾನು ನಾಯಿ ಅಷ್ಟೇ ನಿಯತ್ ಗುರು ಅಂತ ಹೇಳ್ತಾ ಇರ್ತಾರೆ, ಆದರೆ ಅವರು ನಾಯಿನೂ ಅಲ್ಲ ಪಾಪ, ನರಿಗಳವರು. ಅರ್ಥ ಆಯ್ತರ? ಸೊ ನೋಡ್ಕೊಳ್ಳಿ, ನಮಗಿರೋ ನಿಯತ್ ಅವ್ರಿಗಿರುತ್ತೆ ಅಂದ್ಕೊಂಡ್ರೆ ಇರಲ್ಲ. ನರಿಗಳವು, ನರಿಗಳು ನಾಯಿ ರೂಪದಲ್ಲಿ ಬಂದು ಜೊತೆಲೇ ಇರ್ತವೆ, ಜೊತೆಲೇ ಇದ್ದು ಎಲ್ಲಿ ಬೇಕೋ ಅಲ್ಲಿ ಪ್ಲ್ಯಾನ್ ಮಾಡ್ತಾ ಇರ್ತವೆ. ಇದು ಎಲ್ಲರ ಬದುಕಲ್ಲೂ ನಡೆಯುತ್ತೆ. ಸೊ ಲೈಫಲ್ಲಿ ಆದಷ್ಟು ಫ್ರೆಂಡ್ಸ್ಗಳನ್ನ ಕಟ್ ಮಾಡಿಬಿಡಿ. ಯಾರೋ ಒಬ್ಬರೋ ಇಬ್ಬರು ಅಷ್ಟೇ ಸಿಗೋದು, ಅವ್ರು ಯಾರು ಅಂತ ಆದಷ್ಟು ಜಲ್ದಿ ಆಯ್ಕೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮನ್ನು ಒಡೆದು ಮುಚ್ಚಿಬಿಡ್ತಾರೆ. ಹೌದೌದು, ನಿಮ್ಮನ್ನ ಒಡೆದು ಮುಚ್ಚೇ ಬಿಡ್ತಾರೆ ಅವ್ರು, ಯಾಕಂದ್ರೆ ನಿಮ್ಮ ಏಳಿಗೆಯನ್ನು ಸಹಿಸೋದೇ ಇಲ್ಲ ಅವರು. ಅದು ಯಾವುದೇ ಕ್ಷೇತ್ರ ಆಗ್ಬಿಡ್ಬೋದು, ಅದೇನು ನಿಮ್ಮ ಕಾಲೇಜ್ ಡೇಸಿಂದ ಹಿಡಿದು ಸ್ಕೂಲಿಂದ ಹಿಡಿದು ನಿಮ್ಮ ನೀವು ಕೆಲಸ ಮಾಡೋ ಜಾಗದಲ್ಲಿ ಆಗ್ಬೋದು, ಕೆಲಸ ಮಾಡಿದ್ರೆ ಮನೆಯಲ್ಲಿರೋರೇ ಆಗ್ಬೋದು. ಆದಷ್ಟು ಶಾರ್ಟ್ ಮಾಡ್ಕೊಳ್ಳಿ ಬದುಕನ್ನ, ಫೋಕಸ್ ಜಾಸ್ತಿ ಆಗುತ್ತೆ. ಆ ಫೋಕಸ್ ಜಾಸ್ತಿ ಆಯಿತು ಅಂದರೆ ದೇವ್ರದ್ದೊಂದು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಳ್ಳಿ, ತಾಯಿ ತಂದೆನ ಪೂಜೆ ಮಾಡಿ, ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಗೆ ಸಕ್ಸಸ್ ಆಗ್ತಾ ಇರುತ್ತೆ, ಎಲ್ಲ ಸಕ್ಸಸ್ ಆಗುತ್ತೆ. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನನಗನ್ಸೋದು, ಎಲ್ಲೋ ದೂರದಿಂದ ಬಂದು ಬಿದ್ದಂತ ಗುಂಡಿನ ಹೊಡೆತಕ್ಕಿಂತ ಹತ್ತಿರದಲ್ಲೇ ಹೊಡಿತಾರಲ್ಲ. ಯಾರೋ ಒಬ್ರು ನಿಮ್ಮನ್ನ ಡಿಫೇಮ್ ಮಾಡ್ತಾರೆ, ಏನೋ ಮಾಡ್ತಾರೆ ಅಂದ್ರೆ, ಯಾಕೆಂದ್ರೆ ಅವ್ರು ನಿಮ್ ಜೊತೆಲೇ ಇರ್ತಾರೆ, ಸಹಿಸಲ್ಲ, ಅಥವಾ ನಾನು ಹೇಳ್ದಂಗೆ ಅವ್ರು ಕೇಳ್ತಾ ಇಲ್ಲ, ನಾನು ಹೇಳ್ದಂಗೆ ಕೇಳಬೇಕು. ಹೌದಾ, ನನ್ನ ಬಿಟ್ಟು ಹೋದ್ರೆ ನನಗೆ ಗೊತ್ತು ಏನು ಮಾಡೋದು ಆಯ್ತಾ? ಯಾಕೆಂದ್ರೆ ಎಲ್ಲ ಬಂದು ನಮ್ಮನ್ನೇ ಕೇಳ್ತಾರೆ, ನಾವೇ ಅಲ್ವಾ ಇಷ್ಟೋ ಜನ ಜೊತೆಲಿದ್ದವರು, ಏನಾಯ್ತು ಹೇಳಿ ಅಂದಾಗ ನಾನು ಏನು ಬೇಕೋ ಅದನ್ನು ಡ್ಯಾಮೇಜ್ ಮಾಡ್ಬೋದು ಅಂದ್ಕೊಂಡೇ ಜೀವನ ಮಾಡ್ತಾ ಇರ್ತಾರೆ. ಆದರೆ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಅವರೇ ಲೈಫಲ್ಲಿ ಡ್ಯಾಮೇಜ್ ಆಗೋಗಿರ್ತಾರೆ. ಎಲ್ರಿಗೂ ಆಗಿದೆ ಪಾಪ, ಇದು ಸಿನಿಮಾದವರಲ್ಲ, ಪಾಲಿಟಿಕ್ಸ್ ಅವರಲ್ಲ, ಎಲ್ಲರ ಲೈಫಲ್ಲೂ ಇದೆ, ಎಲ್ಲರ ಲೈಫಲ್ಲೂ ಇದೆ ಪಾಪ, ಎಲ್ಲ ಮನೆಗಳಲ್ಲೂ ಇದ್ದಾವೆ. ಸೊ ಹಂಗಾಗಿ ಆ್ಯಕ್ಚುಲಿ ಒಂದು ಮನೆ ಮುಂದೆ ಬಿ ಅವೇರ್ ಆಫ್ ಡಾಗ್ಸ್ ಅಂತ ಹಾಕ್ಬಾರ್ದು ನಾವು ಯಾವತ್ತೂ. ನಮ್ಗೆ ನಾವು ಫಸ್ಟ್ ಬೋರ್ಡ್ ಹಾಕೋಬೇಕು, ಬಿ ಅವೇರ್ ಆಫ್ ಯುವರ್ ಸೆಲ್ಫ್ ಅಂತ. ಸೂಪರ್.